ಎಲ್ಲರಿಗೂ ನಮಸ್ಕಾರ. ಒಬ್ಬ ಕಥೆಗಾರ ತನ್ನ ಜೀವಮಾನದಲ್ಲಿ ಕಥೆಗಾರನಾಗೇ ಉಳಿಯಬೇಕಾ ಅಥವಾ ಬೇರೆ ಕ್ಷೇತ್ರಗಳ ಕಡೆಗೆ ಹೋಗಬೇಕಾ? ಅಕಸ್ಮಾತ್ ಏನಾದರೂ ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡಿದರೆ ಅವನ ಗತಿ ಏನಾಗುತ್ತೆ? ಪತ್ರಿಕೋದ್ಯಮ ಅಂದರೆ ಸಂತೆ ಹೊತ್ತಿಗೆ ಮೂರು ಮೊಳ ನೈದು ಹಾಗೆ ಮರುದಿನದ ಪತ್ರಿಕೆಗೆ ಎಷ್ಟು ಬೇಕೋ ಅಷ್ಟನ್ನು ಬರೀಲೇಬೇಕು, ಇದು ಕಡ್ಡಾಯ. ಹಾಗಾಗಿ ಆ ವಿಷಯ ತನಗೆ ಇಷ್ಟವಿರಲಿ ಇಲ್ಲದೇ ಇರಲಿ, ಆ ವಿಷಯದ ಬಗ್ಗೆ ಪಾಂಡಿತ್ಯ ಇರಲಿ ಇಲ್ಲದೇ ಹೋಗಲಿ, ಬರೀಬೇಕು. ಒಟ್ಟಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ನಿಗದಿತ ವಿಷಯದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ಬರೆಯೋದಕ್ಕೆ ಅವಕಾಶ ಇರೋಲ್ಲ. ಏನೋ ಮನಸ್ಸಿಗೆ ಹೊಳೆದದ್ದು ಬರೆಯೋದು, ಅನೇಕ ತಪ್ಪುಗಳಾಗ್ತಾ ಇರುತ್ತೆ. ಅದು ಒಂದು ವಿಚಾರ. ಇನ್ನೊಂದು ವಿಚಾರ, ಕಥೆಗಾರನಾದವನು ಏನಾದರೂ ಈ ಪತ್ರಿಕಾ ವಲಯದಲ್ಲಿ ಸಿಕ್ಕಿಬಿದ್ದರೆ ತನ್ನತನವನ್ನು ಕಳೆದುಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ, ಯಾಕಂದರೆ ಪತ್ರಿಕೋದ್ಯಮವೇ ಹಾಗೆ. ಆದರೆ ಇಂತಹ ಪತ್ರಿಕೋದ್ಯಮದ ನಡುವೆಯೂ ಅನೇಕ ಕಥೆಗಳನ್ನು, ಸೃಜನಶೀಲ ಕಥೆಗಳು ಏನಿದೆ ಅವುಗಳನ್ನು ಬರ್ಕೊಂಡು ಬರೋದಿದೆಯಲ್ಲ, ಅದು ಬಹುದೊಡ್ಡ ಸಾಹಸದ ಕೆಲಸ. ಅಂತಹ ಸಾಹಸದ ಕೆಲಸವನ್ನು ಮಾಡಿದವರು ಇಂಗ್ಲೀಷಲ್ಲಿ ಖುಷ್ವಂತ್ ಸಿಂಗ್ ಬಹಳ ಮುಖ್ಯರಾದವರು. ಆದರೆ ಕನ್ನಡ ಅಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಮೂಡೋದು ರವಿ ಬೆಳಗೆರೆ. ರವಿ ಬೆಳಗೆರೆ ಪತ್ರಿಕೋದ್ಯಮ ಕ್ಷೇತ್ರವನ್ನು ಪ್ರವೇಶ ಮಾಡಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದ ಮೇಲೂ ಸಹ ಬರೆಯೋದನ್ನು ಬಿಡಲಿಲ್ಲ. ಕತೆ ಕಾದಂಬರಿಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಬರಿತಾ ಹೋದರು. ರವಿ ಬೆಳಗೆರೆ ಬರೆದಂಥ ಒಂದು ಪುಸ್ತಕ ಪಾವೆಂ ಹೇಳಿದ ಕತೆ. ಪಾವೆಂಬಂದರೆ ಪಾಡಿಗಾರು ವೆಂಕಟರಮಣ ಆಚಾರ್ಯ ಅವರು. ಕಸ್ತೂರಿ ಪತ್ರಿಕೆ ಇವತ್ತಿನವರೆಗೂ ನಮ್ಮ ಬಳಿ ಬರ್ತಾ ಇದೆ ಅಂದರೆ ಅದಕ್ಕೆ ಪಾವೆಂಬವರು ಮುಖ್ಯ ಕಾರಣ. ಪಾವೆಂಬವರು ಸಣ್ಣ ಪುಟ್ಟ ಕಥೆಗಳನ್ನು ಬರಿತಾ ಇದ್ದರು, ಆದರೆ ತಮ್ಮ ಹೆಸರಲ್ಲಿ ಬರೀತಿರಲಿಲ್ಲ, ಬೇರೆಯವರ ಹೆಸರಲ್ಲಿ ಸಾಗರ ತನೆಯೇ ಅಂತ ಬರಿತಾ ಇದ್ದರು ಅವರು. ಹಾಗೆಯೇ ಪಾವೆಂಬವರು ಅನೇಕ ಲೇಖನಗಳನ್ನು, ಕೆಲವು ಸಂದರ್ಭದಲ್ಲಿ ಇಡೀ ಕಸ್ತೂರಿ ಸಂಚಿಕೆಯನ್ನು ಅವರೊಬ್ಬರೇ ಬರೆದು ಮುಗಿಸ್ತಾ ಇದ್ದರು ಬೇರೆ ಬೇರೆ ಹೆಸರುಗಳಲ್ಲಿ. ಪಾವೆಂ ಹೇಳಿದ ಕತೆ ಅನ್ನೋ ಹೆಸರಲ್ಲಿ 13 ಕತೆಗಳನ್ನು ರವಿ ಬೆಳಗೆರೆ ಅವರು ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ 13 ಕತೆಗಳಲ್ಲಿ ರವಿ ಬೆಳಗೆರೆ ಅವರಲ್ಲಿ ಇರತಕ್ಕಂಥ ನಿಜವಾದ ಕಥೆಗಾರ ಏನಿದೆ, ಆ ಕಥೆಗಾರ ನಮ್ಮ ಮನಸ್ಸಿಗೆ ಥಟ್ ಅಂತ ಬಂದು ತಲುಪ್ತಾನೆ. ಆ ಕಥೆಗಾರ ಕನ್ನಡದಲ್ಲಿ ಇಂದಿಗೂ ಸಹ ಅಪಾರ ಓದುಗರನ್ನು ಗಳಿಸಿಕೊಂಡಿರೋ ಕೆಲವೇ ಕೆಲವು ಕನ್ನಡ ಲೇಖಕರಲ್ಲಿ ರವಿ ಬೆಳಗೆರೆ ಸಹ ಬಹಳ ಬಹಳ ಮುಖ್ಯ. 13 ಕಥೆಗಳಿರುವ ಈ ಒಂದು ಪುಸ್ತಕವನ್ನು ಒಂದು ಸಲ ಓದೋಕ್ಕೆ ಶುರು ಮಾಡಿದರೆ ಪೂರ್ತಿ ಓದಿದ ಮೇಲೆ ಕೆಳಗೆ ಇಡಬೇಕು ಅಂತ ಅನಿಸುತ್ತೆ, ಅಷ್ಟು ಸೊಗಸಾಗಿದೆ ಈ ಕಥೆಗಳು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ, ಸ್ಪರ್ಧಿಗಳ ಪರಿಚಯ, ನಂತರ ಕಾರ್ಯಕ್ರಮ ಮುಂದುವರಿಸ್ತೇವೆ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಬೆಂಗಳೂರಿನ ಚಿಕ್ಕಬಿದ್ರಿಕಲ್ಲಿಂದ ಬಂದಿದ್ದೇನೆ. ಪ್ರಸ್ತುತ ಜಿಂದಾಲ್ ಚಾರಿಟಬಲ್ ಹಾಸ್ಪಿಟಲಲ್ಲಿ ಫಾರ್ಮಸಿಸ್ಟರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ಚಲನಚಿತ್ರ ಗೀತೆಗಳನ್ನು ಕೇಳೋದು, ತಟ್ಟಂತೇಳಿ ಕಾರ್ಯಕ್ರಮನ ವೀಕ್ಷಣೆ ಮಾಡೋದು. ಬಹಳ ಸಂತೋಷ ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು, ನನ್ನ ಹೆಸರು ಶೋಭಾ ಅಂತ, ನಾನು ಗೃಹಿಣಿ, ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಟಿವಿ ನೋಡೋದು, ದಿನಪತ್ರಿಕೆ ಓದೋದು ಮತ್ತು ಚಿತ್ರಗೀತೆಗಳನ್ನು ಕೇಳೋದು. ಶೋಭಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೇ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಮಚಂದ್ರ ಎಂ ಕೆ, ಮೈಲಾರ ಪಟ್ಟಣ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ದಿನಪತ್ರಿಕೆಯನ್ನು ಓದುವುದು, ವಾರ್ತೆಗಳನ್ನು ಕೇಳುವುದು, ತಟ್ಟಂತೇಳಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನೋಡುವುದು. ತುಂಬ ಸಂತೋಷ ರಾಮಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಅಡಕ ಮುದ್ರಿಕೆ. ವಿಶೇಷ ಬಹುಮಾನ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಎಚ್ ಎಲ್ ಶಿವಬಸಪ್ಪ ಹೊರೆಯಾಲ ಬರೆದ ನಗುವ ರಂಗೋಲಿ ಎನ್ನುವ ಒಂದು ಕವನ ಸಂಕಲನ ನಮ್ಮ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡು ಭಾರತದ ಯಾವ ಸಂಸ್ಥೆಯು ನಿರಂತರವಾಗಿ 75 ಕಿಲೋಮೀಟರ್ ಡಾಂಬರು ರಸ್ತೆಯನ್ನ ನಿರಂತರವಾಗಿ ನಿರ್ಮಿಸಿ ಗಿನ್ನಿಸ್ ದಾಖಲೆಯನ್ನ ಮಾಡಿದೆ ಆಯ್ಕೆಗಳನ್ನು ನೋಡೋಣ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಶೋಭಾ ಮಂಜುನಾಥ್ ಇಬ್ರು ಬಜರ್ ಹೊತ್ತಿದ್ದಾರೆ ಶೋಭಾ ನ್ಯಾಷನಲ್ ಹೈವೇ ಅಥಾರಿಟಿ ಅದೇ ಉತ್ತರ ಆಯ್ಕೆ ಎರಡು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಎಲ್ ಎನ್ ಟಿ ಕನ್ಸ್ಟ್ರಕ್ಷನ್ ಇಂಡಿಯನ್ ಆರ್ಮಿ ರಾಮಚಂದ್ರ ಎಲ್ ಎನ್ ಟಿ ಕನ್ಸ್ಟ್ರಕ್ಷನ್ ಉತ್ತರವನ್ನು ನೋಡೋಣ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಸರಿಯಾದ ಉತ್ತರ ಶೋಭಾ ಈ ಉತ್ತರವನ್ನು ಕೊಟ್ಟಿದ್ದಾರೆ ನಗುವ ರಂಗೋಲಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ನ್ಯಾಷನಲ್ ಹೈವೇ 57 ಅಂತ ಇದೆ ರಾಷ್ಟ್ರೀಯ ಹೆದ್ದಾರಿ 57 ಅಮರಾವತಿಯಿಂದ ಅಕೋಲಾವರೆಗೆ ಸಾಗುತ್ತೆ ಈ ಒಂದು ರಸ್ತೆ ಸುಮಾರು 75 ಕಿಲೋಮೀಟರ್ ಉದ್ದದ ರಸ್ತೆ ಏನಿದೆ ಇದನ್ನು 5 ದಿನಗಳ ಒಳಗೆ ಮಾಡಿ ಮುಗಿಸ್ತಾರೆ ಇದು ಒಂದು ಗಿನ್ನಿಸ್ ದಾಖಲೆಯನ್ನು ಸ್ಥಾಪಿಸುತ್ತೆ ಹಗಲು ರಾತ್ರಿ ನಿರಂತರವಾಗಿ ಕೆಲಸ ಮಾಡಬೇಕು ಅತ್ಯಂತ ಉದ್ದನೆಯ ರಸ್ತೆಯನ್ನು ನಿರ್ಮಿಸಬೇಕು ಇದುವರೆಗೂ ದಾಖಲೆ ಇದ್ದದ್ದು ಕತಾರ್ ದೇಶದಲ್ಲಿ ಈಗ ಅದು ಭಾರತ ದೇಶದ ಹೆಸರಲ್ಲಿ ಈ ಹೊಸ ದಾಖಲೆ ಸ್ಥಾಪಿತವಾಗಿದೆ ಇಳಿ ಸಂಜೆಯ ಮಂಜಿನೊಳಗಿಂದ ಮೂಡಿ ಬಂದ ನೆನಪುಗಳು ಕೆ ಆರ್ ಸೋಮಶೇಖರ್ ಬರೆದಿರುವಂಥದ್ದು ಪ್ರಶ್ನೆ ಭಾರತೀಯ ಸೇನೆಯು ಆಪರೇಷನ್ ಮೈತ್ರಿಯನ್ನು ಯಾವ ದೇಶದಲ್ಲಿ ನಡೆಸಿತು ಆಯ್ಕೆಗಳನ್ನು ನೋಡು ಮಿಯನ್ಮಾರ್ ನೇಪಾಳ ಟಿಬೆಟ್ ಮಾರಿಷಿಯಸ್ ಶೋಭಾ ಮಂಜುನಾಥ್ ಮಾರಿಷಿಯಸ್ ಮಾರಿಷಿಯಸ್ ಆಯ್ಕೆ ನಾಲ್ಕು ಮಂಜುನಾಥ್ ನೇಪಾಳ ನೇಪಾಳ ಆಯ್ಕೆ ಎರಡು ಉತ್ತರವನ್ನು ನೋಡೋಣ ನೇಪಾಳ ಉತ್ತರ ಸರಿಯಾಗಿದೆ ಇಳಿ ಸಂಜೆಯ ಮಂಜಿನೊಳಗಿಂದ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಂಜುನಾಥ್ ಅವರಿಗೆ ಏಪ್ರಿಲ್ 2015 ಭೂಕಂಪನ ನಡೆಯಿತು ಆ ಭೂಕಂಪನದಲ್ಲಿ ಅನೇಕ ಭಾರತೀಯರು ಸಿಕ್ಕಾಕೊಂಡಿದ್ರು ಅವರನ್ನು ಹುಡುಕೋದು ಒಂದೇ ಕೆಲಸ ರಕ್ಷಿಸೋದು ಎರಡನೇ ಕೆಲಸ ಚಿಕಿತ್ಸೆಯನ್ನು ನೀಡೋದು ಮೂರನೇ ಕೆಲಸ ಅಲ್ಲಿಂದ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡ್ಬರೋದು ನಾಲ್ಕನೇ ಕೆಲಸ ಐದನೇದು ಅಂದರೆ ಅಲ್ಲೇ ಮರಣಿಸಿದವರಿಗೆ ಸೂಕ್ತ ಕ್ರಿಯಾಕರ್ಮಗಳನ್ನು ಮಾಡಬೇಕಾಗುತ್ತೆ ಬಹಳ ಘನತರವಾದ ಕೆಲಸ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರ ಬಂಧುಗಳು ಯಾರಾದರೂ ಭಾರತದಲ್ಲಿ ಇದ್ದು ಅವರು ನೇಪಾಳಕ್ಕೆ ಹೋಗಿ ನಮ್ಮವರನ್ನ ನೋಡ್ತೇನೆ ಅಂತ ಹೇಳ್ತಂದ್ರೆ ಅವರಿಗೆ ರಿಯಾಯಿತಿ ದರದಲ್ಲಿ ವಿಮಾನ ವ್ಯವಸ್ಥೆಯನ್ನೂ ಸಹ ಮಾಡಿತ್ತು ಅದನ್ನ ನಾವೆಲ್ಲ ಸ್ಮರಿಸ್ಕೋಬಹುದು ಆದರ್ಶ ಭಾರತೀಯ ಅಜೀಂ ಪ್ರೇಮ್ಜಿ ಮಸು ಮನ್ನಾರ್ ಕೃಷ್ಣರಾವ್ ಬರೆದಿರುವಂಥದ್ದು ಪ್ರಶ್ನೆ ನಿರಂತರವಾಗಿ 6 ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಆಟವಾಡಿದ ಕ್ರೀಡಾಪಟು ಯಾರು ಆಯ್ಕೆಗಳನ್ನು ನೋಡೋಣ ಚಾರ್ಲೋಟ್ ಎಡ್ವರ್ಡ್ಸ್ ಕ್ಲೇರ್ ಟೇಲರ್ ಮಿಥಾಲಿ ರಾಜ್ ಮೊದಲಿಗೆ ಮಂಜುನಾಥ್ ಆನಂತರ ರಾಮಚಂದ್ರ ಮಿಥಾಲಿ ರಾಜ್ ರಾಮಚಂದ್ರ ಮಿಥಾಲಿ ರಾಜ್ ಆಯ್ಕೆ ನಾಲ್ಕು ಜೂಲನ್ ಗೋಸ್ವಾಮಿ ಉತ್ತರವನ್ನು ನೋಡು ಮಿಥಾಲಿ ರಾಜ್ ಉತ್ತರ ಸರಿಯಾಗಿದೆ ಮಂಜುನಾಥ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ ಅಜೀಂ ಪ್ರೇಮ್ಜಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ ಇಡೀ ವಿಶ್ವದಲ್ಲಿ ಏಕೈಕ ಮಹಿಳಾ ಕ್ರೀಡಾಪಟು ಮಿಥಾಲಿ ರಾಜ್ ಅವರು 6 ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅದು ಒಂದು ದಿನದ ಕ್ರಿಕೆಟ್ನಲ್ಲಿ ಭಾಗವಹಿಸಿ ಯಶಸ್ಸನ್ನು ಗಳಿಸಿದವರು ಅವರು ಭಾರತ ತಂಡದ ನಾಯಕಿ ಸಹ ಆಗಿದ್ದರು 232 ಒಂದು ದಿನದ ಈ ಕ್ರಿಕೆಟ್ ಆಟ ಏನಿದೆ ಅದರಲ್ಲಿ 7805 ರನ್ಗಳನ್ನು ಇವರು ಪೂರೈಸಿದ್ದಾರೆ ಹೀಗೆ
ಆರೂ ವಿಶ್ವಕಪ್ಗಳಲ್ಲಿ ಆಡಿದಂಥ ಪುರುಷರು ಯಾರಪ್ಪ ಅಂತ ಲೆಕ್ಕ ಹಾಕಿದರೆ ಸಚಿನ್ ತೆಂಡೂಲ್ಕರ್ ಬರ್ತಾರೆ ನಮ್ಮ ದೇಶದಿಂದ, ಪಾಕಿಸ್ತಾನದಿಂದ ಜಾವೇದ್ ಮಿಯಾಂದಾದವರು ಬರ್ತಾರೆ. ಮುಂದಿನ ಪುಸ್ತಕ ಖಲೀಲ್ ಗಿಬ್ರಾನ್ ಅವರ ಪ್ರವಾದಿ ಕೃತಿಯನ್ನು ಭಾವಾರ್ಥ ಸಮೇತ ಕನ್ನಡಕ್ಕೆ ತಂದಿದ್ದಾರೆ ಡಾಕ್ಟರ್ ಕೆ ಸರೋಜಾ ಅವರು. ನಮ್ಮ ಪ್ರಶ್ನೆ, ಬ್ರಹ್ಮಪುತ್ರ ನದಿಯಲ್ಲಿ ಜನವಸತಿ ಇರುವ ಅತ್ಯಂತ ಚಿಕ್ಕ ದ್ವೀಪ ಪೀಕಾಕ್ ದ್ವೀಪ, ಇದಕ್ಕೆ ಏನೆಂದು ಹೊಸನಾಮಕರಣ ಮಾಡಿರುವ ಆಯ್ಕೆಗಳನ್ನು ನೋಡೋಣ. ಮೊಲಾಯಿ ದ್ವೀಪ, ವೀಲರ್ ದ್ವೀಪ, ಮಜೌಲಿ ದ್ವೀಪ, ಉಮಾನಂದ ದ್ವೀಪ. ಮೊದಲಿಗೆ ಶೋಭಾ, ನಂತರ ಮಂಜುನಾ. ಮೊಲಾಯಿ ದ್ವೀಪ. ಮೊಲಾಯಿ ದ್ವೀಪ ಆಯ್ಕೆ ಒಂದು. ಹೇಳಿ ಮಂಜುನಾ. ವೀಲರ್ ದ್ವೀಪ ಸೆಕೆಂಡ್ ಒನ್. ವೀಲರ್ ದ್ವೀಪ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡು. ಇದು ಉಮಾನಂದ ದ್ವೀಪ. ಸರಿಯಾದ ಉತ್ತರ ಆಗಿತ್ತು. ಪ್ರವಾದಿ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಅಸ್ಸಾಮಿನ ಗುವಾಹಟಿ ಬಳಿ ಒಂದು ಈ ಬ್ರಹ್ಮಪುತ್ರ ಏನು ಹರಿಯುತ್ತೆ ಅಲ್ಲಿ ಒಂದು ಪುಟ್ಟ ದ್ವೀಪ. ಈ ದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪುರಾಣ ಕಥೆಗಳು ಉಂಟು. ಕಾಳಿಕಾ ಪುರಾಣ ಹೇಳುತ್ತೆ, ಶಿವ ತನ್ನ ಮೂರನೆಯ ಕಣ್ಣನ್ನು ತೆಗೆದು ಕಾಮನನ್ನು ಭಸ್ಮ ಮಾಡ್ತಾನೆ. ಆ ಭಸ್ಮ ಈ ದ್ವೀಪದಲ್ಲಿ ಇದೆ. ಆ ಘಟನೆ ಇಲ್ಲಿ ನಡೆದ ಕಾರಣ ಈ ಒಂದು ದ್ವೀಪವನ್ನು ಭಸ್ಮಾಚಲ ಅಂತ ಕರೀತಾ ಇದ್ರಂತೆ. ಆದರೆ ಇದರ ಹೆಸರನ್ನು ಬದಲಾಯಿಸಿ ಪೀಕಾಪ್ ದ್ವೀಪ ಅಂತ ಕರೆದವರು ಬ್ರಿಟಿಷರು. ಹಾಗಾಗಿ ಆ ಹೆಸರನ್ನು ಮತ್ತೆ ಹೊಸದಾಗಿ ತಂದರು. ಅಲ್ಲಿ ಉಮಾನಂದ ಗಣಪತಿಯ ದೇವಸ್ಥಾನ ಇರೋ ಕಾರಣ ಆ ದ್ವೀಪಕ್ಕೆ ಉಮಾನಂದ ದ್ವೀಪ ಹೀಗೆ ಕರೀತಾ ಇದ್ದಾರೆ. ಈಗ ಭಾರತಿ ಬಿವಿ ಬರೆದ ಸಾಸಿವೆ ತಂದವಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಮ ಉ ತ ತ್ರ ಹ. ಆಗಲೇ ಬಜ್ಜರ್ ಹೊತ್ತಿದ್ದಾರೆ ಶೋಭಾ ಅವರು. ಉತ್ತರವನ್ನು ಕೇಳೋಣ. ಗೊತ್ತಾಗ್ತಲ್ವಮ್ಮ ಮಂಜುನಾಥ್ ಮತ್ತು ರಾಮಚಂದ್ರ? ಇಲ್ಲಿ ಶೋಭಾ ಅವರೇ ಒಂದು ಸಣ್ಣ ಸಮಸ್ಯೆ ಏನಾಗುತ್ತೆ ಅಂದರೆ, ಒಂದು ನಿಮಿಷದ ಕಾಲಾವಶ ಕೊಟ್ಟಿದ್ರೆ ಬಹುಶಃ ಮಂಜುನಾಥ್ ರಾಮಚಂದ್ರ ಉತ್ತರ ಕಂಡು ಹಿಡಿದಿರೋರೇನೋ. ಬಸ್ಸರ್ ಹೊತ್ಬಿಟ್ರೆ ಈಗ ಅವರಿಗೆ ಅವರ ಸಮಯ ಏನಿತ್ತು ಅದು ನಷ್ಟವಾಯಿತು. ಉತ್ತರವನ್ನು ನೋಡು. ಮಗುವು ಅತ್ತರೆ ಮಾತ್ರ ಹಾಲು. ಇದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಕಣ್ಣ ಆಡಿಸಿದಾಗ ಕಂಡ ಬಣ್ಣದ ಬದುಕು ಕವನ ಸಂಕಲನ, ಡಾಕ್ಟರ್ ರಾಧಾ ಕುಲಕರ್ಣಿ ಬರೆದಿರುವಂಥದ್ದು. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 57 + 43, 68 + 36, 9 × 29, 228 / 12. ಒಂದು ನಿಮಿಷದ ಕಾಲಾವಧಿ ಮುಕ್ತಾಯ ಆಗಿದೆ. ಯಾರೂ ಬಜ್ಜರ್ ಹೊತ್ತಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ.
ಆಗಿದ್ಯಾ ಆಗಿದ್ರೆ ಪ್ರೆಸರ್ ಓಕೆ 538 ಎಷ್ಟಮ್ಮ 538 ಇನ್ನು ಯಾರಾದರೂ ಉತ್ತರ ಕೊಡೋದಿದ್ದೀರಾ 392 ಸರ್ ತಾವು ರಾಮಚಂದ್ರ ಅವರು 540 ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ 100 32 261 19 ಎಲ್ಲವನ್ನ ಕೊಡಿದ್ರೆ 412 ಬಂದಿದೆ ಎಲ್ಲ ತಪ್ಪಾಗಿದೆಯೋ ನೋಡಿ ತಪ್ಪಾಗಿದೆಯಾ ರಾಮಚಂದ್ರ ಅವರೇ ಇಲ್ಲಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ ಆಂತರ್ಯ ನಾಗಲಕ್ಷ್ಮಿ ಕಡೂರು ಬರೆದಂತಹ ಪುಸ್ತಕ ಈಗ ನಾವು ಕೊಡ್ತಾ ಇದ್ದೇವೆ ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡು ಪದ್ಮಶ್ರೀ ಪುರಸ್ಕೃತರನ್ನ ಗುರುತಿಸಿ ಚಿತ್ರವನ್ನ ನೋಡು ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ ಎಂ ನಟರಾಜನ್ ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಮಚಂದ್ರ ಆನಂತರ ಮಂಜುನಾಥ್ ಅವರು ಆಪ್ಷನ್ ಆಗಿ ಕೊಡಿ ಹೇಳಿ ಎಂ ನಟರಾಜನ್ ಕೊಡಬೇಕಾ ಎಂ ನಟರಾಜನ್ ಎಂ ನಟರಾಜನ್ ಮಂಜುನಾಥ್ ಎಂ ನಟ ಅದೇ ಉತ್ತರ ಆಯ್ಕೆ 2 ಗೋಸವೀಡು ಶೇಖ್ ಹಸನ್ ಆಯ್ಕೆ 3 ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಆಯ್ಕೆ 4 ಶೇಖ್ ಚಿನ್ನಾ ಮೌಲಾನಾ ಈಗ ಉತ್ತರವನ್ನ ನೋಡು ಶೇಖ್ ಚಿನ್ನಾ ಮೌಲಾನಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಸ್ವಲ್ಪ ಆತರ ಪಟ್ರೇನೋ ಇಲ್ಲದೆ ಹೋಗಿದ್ರೆ ಬಹುಶಃ ಸರಿ ಉತ್ತರ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಆಂಧ್ರ ಪ್ರದೇಶಕ್ಕೆ ಸೇರಿದವರು ನಾದಸ್ವರ ವಿದ್ವಾನ್ ಇವರು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಿಂದ ಸ್ವರ ಸಂಗೀತ ಕಲಾನಿಧಿ ಆ ಒಂದು ಗೌರವವನ್ನು ಸಹ ಪಡೆದವರು 1977ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆಯುತ್ತೆ ನಮ್ಮ ನಡುವೆ ಇಲ್ಲ ಈಗ ಆದರೆ ಇವರು ಒಂದು ಕಾಲದಲ್ಲಿ ನಾದಸ್ವರ ಅಂದು ಕೂಡಲೇ ಶೇಖ್ ಚಿನ್ನ ಮೌಲಾನಾ ಅವರ ಹೆಸರೇ ನೆನಪು ಬರ್ತಾ ಇತ್ತು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಇವರ ಕಾರ್ಯಕ್ರಮಗಳು ಬಹಳ ಜನಪ್ರಿಯತೆ ಗಳಿಸಿ ಪದೇ ಪದೇ ಪ್ರಸಾರವಾಗ್ತಾ ಇದ್ದದ್ದು ಇನ್ನೂ ನೆನಪಲ್ಲಿದೆ ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾರಿ ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ನೀ ದು ಕಿ ನ ಉ ಜ ಗೆ ನ ಹೇಳಿ ಮಾ ಶೋಭಾ ಜಾಣ ಕಿವುಡು ಜಾಣ ಕಿವುಡು ನಿನಗೆ ಜಾಣ ಕಿವುಡು ನಿನಗೆ ನಿನಗೆ ಉತ್ತರವನ್ನ ನೋಡೋಣ ನಿನಗೆ ಜಾಣ ಕಿವುಡು ಜಾಣ ಕಿವುಡು ನಿನಗೆ ಹೆಚ್ಚು ಅರ್ಥ ವ್ಯತ್ಯಾಸ ಇಲ್ಲ ಶಬ್ದಗಳು ಮಾತ್ರ ಪಲ್ಲಟವಾಗಿವೆ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ ಈ ಪುಸ್ತಕವನ್ನ ಶೋಭಾ ಅವರಿಗೆ ಕೊಟ್ಟಿದ್ದೇನೆ ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ ಪದಬಂಧ ಪ್ರಶ್ನೆಯನ್ನ ನೋಡೋಣ ಪದಬಂಧ ಬಂದಿದೆ ಸುಳುಹುಗಳು ರಾಮನ ತಮ್ಮ ತುಂಬಾ ಸೋಮಾರಿ ಹುಡುಕು ಹುಡುಗಿ ಬಾಲೆ
ಯಾರಾದರೂ ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದರೆ ಬಜರತ್ತಿ ಉತ್ತರ ಕೊಡಿ. ಒಂದು ಉತ್ತರ ಜಡಭರತ, ಎರಡು ಉತ್ತರ ಹುಡುಕು. ಉತ್ತರವನ್ನು ನೋಡೋಣ. ಮೂರನೇದು ಹುಡುಗಿ ಬಾಲೆ ಭಾರತಿ. ಉತ್ತರವನ್ನು ನೋಡೋಣ. ತರಳೆ, ಮೂರು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, ಮೊದಲ ಅವಕಾಶ ಮಂಜುನಾಥ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳು ಆರಂಭಿಸುತ್ತೇವೆ. ಮೊದಲ ಪ್ರಶ್ನೆ, ಕರುಳು ಚುರುಕನ್ನು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕುಹುಕವಾಡು, ಮರುಕವಾಗು. ಮರುಕವಾಗು. ಮುಂದಿನ ಪ್ರಶ್ನೆ, ದುಂಭಿ ಭ್ರಮರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಂಚರೀಕಾ, ಚಂಚುಪುಟ. ಚಂಚುಪುಟ. ಮುಂದಿನ ಪ್ರಶ್ನೆ, ರಾಮಾಯಣ ಮಹಾಕಾವ್ಯದಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ? 1,24,000. 1,00,000. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಊರನ್ನು ಕೊಳ್ಳೆ ಹೊಡೆದ ಮೇಲೆ ಊರ ಬಾಗಿಲು ಹಾಕಿದ್ರು. ಊರ ಬಾಗಿಲು ಹಾಕಿದ್ರು. ಹಾಕಿದ್ರು. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ತಂದವರೊಬ್ಬರು, ಕಾಸಿದವರೊಬ್ಬರು, ತಟ್ಟಿದವರು ಮಗದೊಬ್ಬರು, ಮೆರೆದವರು ಮಾತ್ರ ಅನ್ಯರು. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ಮರುಕವಾಗು, ಅದೇ ಉತ್ತರ ಕೊಟ್ರ. ಎರಡನೇ ಪ್ರಶ್ನೆಗೆ ಉತ್ತರ, ದುಂಬಿ ಭ್ರಮರ ಚಂಚರೀಕ, ಚಂಚುಪುಟ ಅಲ್ಲ. ಚಂಚು ಅಂದ್ರೆ ಹಕ್ಕಿ, ಪುಟ ಅಂದ್ರೆ ಕೊಕ್ಕು ಅನ್ನೋ ಅರ್ಥ ಬರುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರ, ರಾಮಾಯಣದಲ್ಲಿ 24,000, ಮಹಾಭಾರತದಲ್ಲಿ 1,00,000 ಶ್ಲೋಕಗಳು ಉಂಟು. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಊರು ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲನ್ನು ಹಾಕಿದರು ಅನ್ನೋದು ಸರಿಯಾದ ರೂಪ. ಆದರೆ ಬಾಗಿಲನ್ನು ಹಾಕಿದ್ರು ಅನ್ನೋದು ತಮಗೆ ಗೊತ್ತಾಗಿದೆ, ತತ್ವ ಗೊತ್ತಾಗಿದೆ, ಸರಿ ಅಂತ ಸ್ವೀಕರಿಸ್ತೇವೆ ಉತ್ತರವನ್ನು. ಐದನೇ ಪ್ರಶ್ನೆಗೆ ಉತ್ತರ, ಇದು ಚಿನ್ನದ ಸರ. ಚಿನ್ನದ ಅದಿರನ್ನೊಬ್ಬ ನೋಡ್ತಾನೆ, ಕಾಸೋದೊಬ್ಬ, ಅದನ್ನು ಮಾಡೋನೊಬ್ಬ, ಹಾಕೊಳ್ಳೋರು ಯಾರೋ ಗೊತ್ತಿಲ್ಲ. ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಶೋಭಾ ಅವರೇ, ಕರುಳಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ರಕ್ತ ಸಂಬಂಧ, ಸ್ನೇಹ ಸಂಬಂಧ? ರಕ್ತ ಸಂಬಂಧ. ಮುಂದಿನ ಪ್ರಶ್ನೆ, ಪಕ್ಷಿಯ ಕೊಕ್ಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಂಚು, ಚಂಚ. ಚಂಚು. ಮುಂದಿನ ಪ್ರಶ್ನೆ, ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡಗಳಿವೆ? 8, 18? 18 ಕಾಂಡ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಛತ್ರದಲ್ಲಿ ಊಟ. ಮುಂದಿನ ಪ್ರಶ್ನೆ ಐದನೇದು, ಒಗಟನ್ನ ಬಿಡಿಸಿ. ನೀವು ನನ್ನ ಹಿಡ್ಕೊಂಡ್ರೆ ಮಾತ್ರ ಕೆಲಸ ಮಾಡ್ತೀನಿ, ನೀವು ಬಿಟ್ರೆ ಗೊರಕೆ ಹೊಡಿತೀನಿ. ಉತ್ತರವನ್ನ ನೋಡೋಣ. ಕರುಳು ಬಳ್ಳಿ ರಕ್ತ ಸಂಬಂಧ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ, ಪಕ್ಷಿಯ ಕೊಂಕು ಚಂಚು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ, 8 ಭಾಗಗಳು ಬರುತ್ತೆ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ 18 ಬರುತ್ತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಛತ್ರದಲ್ಲಿ ಊಟ, ಮಠದಲ್ಲಿ ನಿದ್ರೆ ಅನ್ನೋದು ಸರಿಯಾದ ರೂಪ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ, ಇದು ಪೊರಕೆ ಆಗಿತ್ತು. ಎರಡು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ ಅಲ್ವಾ? ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ರಾಮಚಂದ್ರ, ತಾವು ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಕರುಳು ಸಂಬಂಧ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹಳೆಯ ಸಂಬಂಧ, ರಕ್ತ ಸಂಬಂಧ? ರಕ್ತ ಸಂಬಂಧ. ಮುಂದಿನ ಪ್ರಶ್ನೆ, ಹಠಮಾರಿತನ, ಛಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಂಡಿ, ಚಂಡು. ಚಂಡು. ಮುಂದಿನ ಪ್ರಶ್ನೆ, ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನ ಯಾರು ರಚಿಸಿದರು? ಕುವೆಂಪು, ಪುತಿನ? ಕುವೆಂಪು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಮುಸಿನೊಳಗೆ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಗುಂಜಿಗಿಂತ ಸಣ್ಣ, ಆಹಾ ಎಂಥ ಬಣ್ಣ, ಮುಟ್ಟಿದರೆ ಅಳಿಸ್ತಾಳಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ, ಕರುಳು ಸಂಬಂಧ, ರಕ್ತ ಸಂಬಂಧ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ, ಚಂಡಿಯಾಗಿತ್ತು. ಚೆಂಡು ಅಂದ್ರೆ ಆಟದ ಚೆಂಡಾಗುತ್ತೆ.
ಚಂಡಿ ಮೂರನೇ ಪ್ರಶ್ನೆಗೆ ಉತ್ತರ ಹುವೆಂಪು ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಮುಸ್ಕಿನೊಳಗೆ ಗುದ್ದಿಸಿಕೊಂಡಂತೆ ಮುಸ್ಕಲ್ಲಿ ಹಾಕೊಂಡ ಯಾರೋ ಗುದ್ದು ಮುಸ್ಕನ್ ಮುಖಕ್ಕೆ ಹಾಕಿಬಿಟ್ಟು ಗುದ್ದಿದ್ರೆ ಹೇಗೆ ಗೊತ್ತಾಗುತ್ತೆ ಐದನೇ ಪ್ರಶ್ನೆಗೆ ಉತ್ತರ ಇದು ಮೆಣಸಿನ ಹಣ್ಣಿನ ಬಗ್ಗೆ ವರ್ಣನೆ ಕಾಯಲ್ಲ ಹಣ್ಣು ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ಈಗ ನೋಡೋಣ ಮಂಜುನಾಥ್ ಅವರಿಗೆ ಒಟ್ಟು 2 2 4 ಪುಸ್ತಕ ತಮಗೆ ದೊರೆತಾ ಇದೆ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು ಶೋಭಾ ಅವರಿಗೂ 4 ಪುಸ್ತಕ ದೊರೆತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ರಾಮಚಂದ್ರ ಅವರಿಗೆ 2 ಪುಸ್ತಕ ದೊರೆತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ Many people